ಇಡೀ ಕರುನಾಡೆ ಇಂದು ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದೆ. ರಾಜ್ಯದ ಬೀದಿ ಬೀದಿಗಳಲ್ಲಿ ಅಪ್ಪುವಿನ ಶ್ರದ್ಧಾಂಜಲಿ ಪೋಸ್ಟರ್ಗಳು, ಗಲ್ಲಿ ಗಲ್ಲಿಗಳಲ್ಲಿ ಪವರ್ ಸ್ಟಾರ್ ಕಟೌಟ್ಗಳು, ಜನರು ಗಾಡಿಗಳಲ್ಲಿ ಪುನೀತ್ ರಾಜ್‌ಕುಮಾರ್ ಅವರ ಕಟೌಟ್ಗಳಿಗೆ ಹೂವಿನ ಹಾರಗಳನ್ನು ಹಾಕಿ ಮೆರವಣಿಗೆ ಮಾಡಿ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಇದ್ದಾರೆ. ಅಪ್ಪು ಕೇವಲ ಅಭಿನಯದಿಂದ ಅಭಿಮಾನಿಗಳನ್ನು ಸಂಪಾದಿಸಲಿಲ್ಲ. ಅವರ ವ್ಯಕ್ತಿತ್ವ, ಅವರು ಸಾಮಾನ್ಯ ಜನರೊಂದಿಗೆ ನಡೆದುಕೊಳ್ಳುತ್ತಿದ್ದ ರೀತಿ, ಇದೆಲ್ಲ ಜನರಿಗೆ ಅಪ್ಪು ಅಂದ್ರೆ ನಮ್ಮ ಮನೆ ಹುಡುಗ ಎನ್ನುವ ಭಾವನೆಯನ್ನು ಮೂಡಿಸಿತು. ಮೈಸೂರಿನ ಸರಗೂರಿನಲ್ಲಿ ಆರ್ಯ ಈಡಿಗ ಸಮಾಜದ ವತಿಯಿಂದ ಯಜಮಾನರುಗಳು, ಯುವಕ ಸಂಘ ಸಂಸ್ಥೆಗಳು ಹಾಗೂ ರಾಜಕೀಯ ಮುಖಂಡರುಗಳು, ಮಹಿಳಾ ಸಂಘ ಸಂಸ್ಥೆಗಳು ಒಟ್ಟಾಗಿ ಸರಗೂರಿನ ಬಸ್ ನಿಲ್ದಾಣ ಹಾಗೂ ಪ್ರಮುಖ ಬೀದಿಗಳಲ್ಲಿ ಪವರ್ ಸ್ಟಾರ್ ಅಪ್ಪು ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ದಾರೆ. ಇನ್ನು ಪುಟ್ಟ ಮಕ್ಕಳು ತಮ್ಮದೇಯಾದ ರೀತಿಯಲ್ಲಿ ಅಪ್ಪುಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ ದೃಶ್ಯವನ್ನ ನೀವು ನೋಡಲೇಬೇಕು. ದೊಡ್ಡಬಳ್ಳಾಪುರದ ಶ್ರೀನಗರ ಕಾಲೋನಿ ಮಕ್ಕಳು ಪವರ್ ಸ್ಟಾರ್ ಫೋಟೋ ಇಟ್ಕೊಂಡು ಶ್ರೀ 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 ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಗೆ ಜೈ ಎಂದು ಜೈಕಾರವನ್ನ ಕೂಗಿ ತಮ್ಮ ನಮನವನ್ನ ಸಲ್ಲಿಸಿದ್ದಾರೆ. ಮುಗ್ಧ ಮನಸ್ಸಿನ ಮಕ್ಕಳು ಮುಗ್ಧ ಮನಸ್ಸಿನ ಪವರ್ ಸ್ಟಾರ್ ಗೆ ಈ ರೀತಿಯಾಗಿ ನಮನವನ್ನ ಸಲ್ಲಿಸಿದ್ದಾರೆ. ಅಪ್ಪು ಕೇವಲ ಒಂದು ವಿಭಾಗದ ಜನರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಅಪ್ಪು ಅಭಿಮಾನಿಗಳು ಇಂದು ಕಣ್ಣೀರಿಡ್ತಾ ಇದ್ದಾರೆ. ಇಂದು ಕರುನಾಡು ಶೋಕ ಸಾಗರದಲ್ಲಿ ಮುಳುಗಿದೆ. ಬೆಂಗಳೂರು ನ್ಯೂಸ್ ಇದು ನಿಮ್ಮ ಧ್ವನಿ.